एंड वेलकम बैक टू माय चैनल ब्यूटी ट्यूटोरियल्स कनाडा। सो नानिवत्तु लैक्मे परफेक्टिंग लिक्विड फाउंडेशन रिव्यू मत स्टेप बाय स्टेप हेगे अप्लाई माड्कोळ्ळोदु अंत तोरिस्ता इदीनि। यावदे फाउंडेशन आगली 1000 रुपीस फाउंडेशन आगली 100 रुपीस आगली नीवु ನೀಟಾಗಿ ಅಪ್ಲೈ ಮಾಡೋ ತನಕ ನೀಟಾಗಿ ಫೇಸ್ ಅಲ್ಲಿ ಫೇಸ್ ಮೇಲೆ ಅಪ್ಲೈ ಮಾಡೋ ತನಕ ಯಾವ ಫೌಂಡೇಶನ್ ಕೂಡ ಚೆನ್ನಾಗಿ ಕಾಣಿಸಲ್ಲ। ಈ ಫೌಂಡೇಶನ್ ಬಂದು 150 ರೂಪಾಯಿಗೆ ನೀವು ಆಫರ್ ಅಲ್ಲಿ ತಗೊಂಡ್ರೆ 120 130 ರೂಪಾಯಿಗೆ ಎಲ್ಲ ಬರುತ್ತೆ। ಸೋ ನಾನು ಇವಾಗ ಫೇಸ್ ಮೇಲೆ ಏನು ಅಪ್ಲೈ ಮಾಡಿಲ್ಲ, ನಾನು ಜಸ್ಟ್ ಐಲೈನರ್ ಮತ್ತೆ ಐಬ್ರೋಸ್ ಅಷ್ಟೇ ಫಿಲ್ ಮಾಡಿರೋದು। ಫೇಸ್ ಮೇಲೆ ನಾನು ಏನು ಅಪ್ಲೈ ಮಾಡಿಲ್ಲ, ಮಾಯಿಶ್ಚರೈಸರ್ ಏನು ಅಪ್ಲೈ ಮಾಡಿಲ್ಲ। ಸೋ ನಾನು ಇವಾಗ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ। सो फाउंडेशन हच्चोकिंत मुंचे फर्स्ट नीटागी फेस वॉश माडि, नेक्स्ट टोनर ना यूज माडि। नानिल्ली डाबर रोज वाटर ना यूज माड्ता इदीनि, निम्म हत्र टोनर इद्रे ओके नीवु अदन्न यूज माडि, इल्ल अंद्रे नीवु ई तर रोज वाटर ना कूड यूज माड्बहुदु। नानु इदन्न फेस मेले स्प्रे माड्तीनि, ನೀಟಾಗಿ ಅದನ್ನ ಫೇಸ್ ಮೇಲೆಲ್ಲ ಅಪ್ಲೈ ಮಾಡಿ। ಇದು ಒಂದು ಪ್ರೊಟೆಕ್ಷನ್ ಲೇಯರ್ ತರ ಇರುತ್ತೆ ಫೇಸ್ ಮೇಲೆ, ಟೋನರ್ ಅಪ್ಲೈ ಮಾಡೋದ್ರಿಂದ ಇದು ಒಂದು ಪ್ರೊಟೆಕ್ಷನ್ ಲೇಯರ್ ತರ ನಿಮ್ಮ ಫೇಸ್ ಮೇಲೆ ಕೆಲಸ ಮಾಡುತ್ತೆ। ನಾನು ಇನ್ನೂ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ। ನಾನಿಲ್ಲಿ ನೆಕ್ಸ್ಟ್ ಬಂದು ಪ್ರೈಮರ್ ನ ತಗೋತಾ ಇದೀನಿ। ಪ್ರೈಮರ್ ಆಗಿ ನಾನು ಅಲೋವೆರಾ ಜೆಲ್ ನ ಯೂಸ್ ಮಾಡ್ತಾ ಇದೀನಿ। ನಿಮ್ಮತ್ರ ಪ್ರೈಮರ್ ಇದ್ರೆ ಓಕೆ, ನೀವು ಅದನ್ನೇ ಯೂಸ್ ಮಾಡಿ। ಪ್ರೈಮರ್ ಇಲ್ಲ ಅಂದ್ರೆ ನೀವು ಅಲೋವೆರಾ ಜೆಲ್ ನ ಕೂಡ ಯೂಸ್ ಮಾಡಬಹುದು। ನಾನು ಇದನ್ನ ಸ್ವಲ್ಪ ತಗೋತೀನಿ। ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮೇಕಪ್ ಲಾಸ್ಟ್ ಲಾಂಗ್ ಆಗಿರುತ್ತೆ, ತುಂಬಾ ಹೊತ್ತು ಬರುತ್ತೆ। ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ರೆ ನಿಮಗೆ ಪ್ರೈಮರ್ ಮಾಸ್, ನಿಮ್ಮದು ಡ್ರೈ ಸ್ಕಿನ್ ಆಗಿದ್ರೆ ಓಕೆ ಪ್ರೈಮರ್ ಯೂಸ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ। ನಾನು ಇದನ್ನ ಫೇಸ್ ಮೇಲೆಲ್ಲ ಅಪ್ಲೈ ಮಾಡ್ತಿದ್ದೀನಿ। ನಾನಿವಾಗ ನೆಕ್ಸ್ಟ್ ಮಾಯಿಶ್ಚರೈಸರ್ ತಗೋತಾ ಇದ್ದೀನಿ। ಇದು ಮೀಡಿಯಾ ಮಾಯಿಶ್ಚರೈಸರ್, ನಾನು ಯಾವಾಗಲೂ ಇದನ್ನ ಯೂಸ್ ಮಾಡೋದು ಚೆನ್ನಾಗಿರುತ್ತೆ। ನಿಮ್ದು ಡ್ರೈ ಸ್ಕಿನ್ ಆಗಿದ್ರೆ ನೀವು ಮಾಯಿಶ್ಚರೈಸರ್ ಯೂಸ್ ಮಾಡಲೇಬೇಕು, ನಿಮ್ದು ಆಯಿಲಿ ಸ್ಕಿನ್ ಆಗಿದ್ರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡಿ। ನಾನಿವಾಗ ಇದೊಂದು ಸ್ವಲ್ಪ ತಗೋತಾ ಇದ್ದೀನಿ। ಪ್ರೈಮರ್ ಯೂಸ್ ಮಾಡ್ದೆ, ಟೋನರ್ ಯೂಸ್ ಮಾಡ್ದೆ, ಹಾಗೆ ಮಾಯಿಶ್ಚರೈಸರ್ ಕೂಡ ಯೂಸ್ ಮಾಡ್ದೆ। ಇದು 3 ಸ್ಟೆಪ್ಸ್ ಯೂಸ್ ಮಾಡಿ ಆಮೇಲೆ ಫೌಂಡೇಶನ್ ಹಚ್ಚೋದ್ರಿಂದ ಫೌಂಡೇಶನ್ ಫೇಸ್ ಮೇಲೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ಇಲ್ಲಾಂದ್ರೆ ನೀಟಾಗಿ ಬ್ಲೆಂಡ್ ಆಗೋದಿಲ್ಲ, ಆಮೇಲೆ ಅದೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ। ಸೊ ನಾನು ನೆಕ್ಸ್ಟ್ ಇಲ್ಲಿ ಫೌಂಡೇಶನ್ ತಗೋತಾ ಇದ್ದೀನಿ। ಇದು ಲ್ಯಾಕ್ಮೆ ಪರ್ಫೆಕ್ಟಿಂಗ್ ಲಿಕ್ವಿಡ್ ಫೌಂಡೇಶನ್, ಇದನ್ನ ನಾನು ಸ್ವಲ್ಪನೇ ತಗೋತೀನಿ। ಇದರಲ್ಲಿ ನನ್ ಶೇಡ್ ಬಂದು ನ್ಯಾಚುರಲ್ ಶೆಲ್। ನಿಮ್ಮ ಹತ್ರ ಫೌಂಡೇಶನ್ ಬ್ರಷ್ ಇದ್ರೆ ನೀವು ಫೌಂಡೇಶನ್ ಬ್ರಷ್ ಇಂದಾನೆ ಅಪ್ಲೈ ಮಾಡಬಹುದು, ನನ್ನ ಹತ್ರ ಫೌಂಡೇಶನ್ ಬ್ರಷ್ ಇದೆ। ನಿಮ್ಮ ಹತ್ರ ಫೌಂಡೇಶನ್ ಬ್ರಷ್ ಇದ್ರೆ ಫೌಂಡೇಶನ್ ಅದರಿಂದಾನೆ ಅಪ್ಲೈ ಮಾಡಿ, ಇಲ್ಲ ನಿಮ್ಮ ಹತ್ರ ಬ್ಲೆಂಡರ್ ಇದೆ ಅಂದ್ರೆ ನೀವು ಬ್ಲೆಂಡರ್ ಇಂದಾನೆ ಫೌಂಡೇಶನ್ ಅಪ್ಲೈ ಮಾಡಿ। ಇದೆರಡು ಇಲ್ಲ ಅಂದ್ರೆ ಕಾಂಪ್ಯಾಕ್ಟ್ ಪೌಡರ್ ಅಲ್ಲಿ ಒಂದು ಅಪ್ಲಿಕೇಟರ್ ಕೊಡ್ತಾರೆ ಕಾಂಪ್ಯಾಕ್ಟ್ ಹಚ್ಕೊಳಕ್ಕೆ ಅಂತ, ನೀವು ಬೇಕಿದ್ರೆ ಅದರಿಂದ ಕೂಡ ಯೂಸ್ ಮಾಡಬಹುದು। ನಾನು ಇವಾಗ ಇದನ್ನ ಸ್ವಲ್ಪ ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ। ಫೇಸ್ ಮೇಲೆಲ್ಲ ಡಾಟ್ ಆಗಿ ನಿಮ್ಗೆ ಎಲ್ಲೆಲ್ಲಿ ಡಾರ್ಕ್ ಪ್ಯಾಚಸ್ ಇರುತ್ತೆ ಮತ್ತೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡಿ।
ನೀವು ಬೇಕಿದ್ರೆ ಇದನ್ನ ಫೌಂಡೇಶನ್ ಬ್ರಷ್ ಇಂದ ಕೂಡ ನೀಟಾಗಿ ಹೀಗೆ ಅಪ್ಲೈ ಮಾಡ್ಬಹುದು ಇಲ್ಲ ನಿಮ್ಮ ಹತ್ರ ಬ್ಲೆಂಡರ್ ಇದೆ ಅಂದ್ರೆ ಓಕೆ ಬಚ್ಚಾ ಬ್ಲೆಂಡರ್ ನ 1-5 ಮಿನಿಟ್ಸ್ ನೀರಲ್ಲಿ ನೆನೆಸಿ ಆಮೇಲೆ ಇದನ್ನ ಫೇಸ್ ಮೇಲೆ ಜಸ್ಟ್ ಹೀಗೆ ಡಾಪ್ 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 ಮಾಡ್ತಾ ಹೋದ್ರೆ ಬ್ಲೆಂಡರ್ ಇಂದ ತುಂಬಾ ಚೆನ್ನಾಗಿ ತುಂಬಾ ನೀಟಾಗಿ ಫೌಂಡೇಶನ್ ಅಪ್ಲೈ ಆಗುತ್ತೆ ನಿಮ್ಮ ಹತ್ರ ಅದಿಲ್ಲ ಅಂದ್ರೆ कॉम्पैक्ट अल्ली इतर पाउडर अल्ली इतर अप्लिकेटर बरुत्ते अदरिंद कूड इतर अप्लाई माडि निम्म हत्र इदु मूरु इल्ल अंद्रे कैयिंदाने अप्लाई माडि इतर जस्ट ब्लाक डाग माड्ता होगि फेस मेलेल्ल ನಾನಿವಾಗ ಫೌಂಡೇಶನ್ ಹಚ್ಚಿದ್ದಾಯ್ತು ಇದಿನ್ನು ಡಾರ್ಕ್ ಸರ್ಕಲ್ಸ್ ಮತ್ತೆ ಇಲ್ಲೆಲ್ಲ ಬ್ಲ್ಯಾಕ್ ಹಾಗೆ ಇದೆ ಈ ಫೌಂಡೇಶನ್ ನಿಮಗೆ ಫುಲ್ ಕವರೇಜ್ ಕೊಡಲ್ಲ ನಿಮಗೆ ಫುಲ್ ಕವರೇಜ್ ಬೇಕು ಅಂದ್ರೆ ನೀವು 1-2-3 ಟೈಮ್ಸ್ ಹಾಗೆ ಅಪ್ಲೈ ಮಾಡಿ ನಾನಿವಾಗ ಇದನ್ನ ಮತ್ತೆ ಇನ್ನೊಂದು ಸಲ ಡಾರ್ಕ್ ಸರ್ಕಲ್ಸ್ ಇರೋ ಕಡೆ ಮತ್ತೆ ಎಲ್ಲಿ ಇನ್ನು ಹಾಗೆ ಬ್ಲ್ಯಾಕ್ ಇದೆ ಅಲ್ಲೆಲ್ಲ ಅಪ್ಲೈ ಮಾಡ್ತೀನಿ ಕೆಲವೊಬ್ಬರಿಗೆ ಮೌತ್ ಏರಿಯಾ ಇಲ್ಲೆಲ್ಲ ತುಂಬಾ ಬ್ಲ್ಯಾಕ್ ಇರುತ್ತೆ ನೀವು ಅಲ್ಲೆಲ್ಲ 1-2-3 ಟೈಮ್ಸ್ ಅಪ್ಲೈ ಮಾಡಿ ಅವಾಗ ಅದು ಕವರ್ ಆಗುತ್ತೆ ನಾನಿವಾಗ ಫೌಂಡೇಶನ್ ನ ನೀಟಾಗಿ ಅಪ್ಲೈ ಮಾಡಿದೀನಿ ಫೇಸ್ ಮೇಲೆಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ ನಿಮಗೆ ಬೇಕು ಅಂದ್ರೆ ನೀವು 1-2-3 ಟೈಮ್ಸ್ ಅಪ್ಲೈ ಮಾಡಿ ನನಗೆ 1 ಟೈಮ್ ಅಷ್ಟೇ ಸಾಕು ಅನ್ನಿಸ್ತು ನೀವು 1-2-3 ಟೈಮ್ಸ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಡಾರ್ಕ್ ಸರ್ಕಲ್ಸ್ ಇಲ್ಲೆಲ್ಲ ಬ್ಲ್ಯಾಕ್ ಇರುತ್ತೆ ಅಲ್ಲ ಅದೆಲ್ಲ ಕವರ್ ಆಗುತ್ತೆ ಮತ್ತೆ ಡಾರ್ಕ್ ಪ್ಯಾಚಸ್ ಕೂಡ ಕವರ್ ಆಗುತ್ತೆ ಸೋ ನಾನು ನೆಕ್ಸ್ಟ್ ಇವಾಗ ಲ್ಯಾಕ್ಮೆ ರೋಸ್ ಪೌಡರ್ ನ ಯೂಸ್ ಮಾಡ್ತಾ ಇದೀನಿ ಇದರಲ್ಲಿ ವಿತ್ ಸನ್ ಸ್ಕ್ರೀನ್ ಇದೆ ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ರೆ ನೀವು ಕಾಂಪ್ಯಾಕ್ಟ್ ಪೌಡರ್ ನ ಮಸ್ಟ್ ಯೂಸ್ ಮಾಡಲೇಬೇಕು ಯಾಕಂದ್ರೆ ನಿಮ್ಮ ಫೌಂಡೇಶನ್ ಮೆಲ್ಟ್ ಆಗಿಬಿಡುತ್ತೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡೋದ್ರಿಂದ ನೀಟಾಗಿ ಸೆಟ್ ಆಗುತ್ತೆ ನಿಮ್ಮ ಸ್ಕಿನ್ ಬೇಗ ಆಯಿಲಿ ಆಗಲ್ಲ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ರೆ ನೀವು ಈ ಸ್ಟೆಪ್ ನ ಸ್ಕಿಪ್ ಮಾಡಬಹುದು ನಂದು ಡ್ರೈ ಸ್ಕಿನ್ ನಾನು ಜಸ್ಟ್ ತೋರಿಸ್ತಾ ಇದೀನಿ ಅಂದ್ರೆ ನೀಟಾಗಿ ಸೋ ನಾನು ಇವಾಗ ಕಾಂಪ್ಯಾಕ್ಟ್ ಮತ್ತೆ ಫೌಂಡೇಶನ್ ಎಲ್ಲಾನೂ ಹಚ್ಚಿ ಆಯ್ತು ನನ್ನ ಫೇಸ್ ಮೇಲೆ ಹೇಗೆ ನೀಟ್ ಆಗಿ ಬ್ಲೆಂಡ್ ಆಗಿದೆ ಅಂತ ನೀವು ನೋಡಬಹುದು ಎಷ್ಟು ನೀಟ್ ಆಗಿ ಸೆಟ್ ಆಗಿದೆ ಯಾವುದೇ ಫೌಂಡೇಶನ್ ಆದರೂ ಆಗಲಿ ಎಷ್ಟು ಕಾಸ್ಟ್ಲಿ ಫೌಂಡೇಶನ್ ಆದರೂ ಆಗಲಿ ನಾವು ನೀಟ್ ಆಗಿ ಬ್ಲೆಂಡ್ ಮಾಡೋ ತನಕ ಅದು ಚೆನ್ನಾಗಿ ಕಾಣಿಸಲ್ಲ ಒಂದ ಸಲ ಈ ತರ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಿ ನೋಡಿ ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಬೈ